ಎಲ್ಲರಿಗೂ ನಮಸ್ಕಾರ. ಹಯಗ್ರೀವ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತು ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಗದ್ಯಪಾಠ 2 ಅಸಿ ಮಸಿ ಕೃಷಿ ಈ ಒಂದು ವಸ್ತು ವಿಷಯದ ಕುರಿತು ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, 2ನೇ ಪಾಠ ಅಸಿ ಮಸಿ ಕೃಷಿ. ಈ ಒಂದು ಪಾಠವನ್ನು ಬರೆದಿರುವಂತಹ ಕವಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು 1951 ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹೇಡಿಯಾಲ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಬರೆದಿರುವಂತಹ ಕೃತಿಗಳು, ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ನೀವೆಲ್ಲ ಕೃತಿಯನ್ನು ನೆನಪಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ಬರೀಬೇಕು ಅಂತ ಅಂದರೆ ಅದು ತುಂಬ ಕಷ್ಟ ಅಂತ ಅನಿಸ್ಬೋದು. ಆದ್ದರಿಂದ ಕೆಲವೊಂದು ಕೃತಿಗಳನ್ನು ಮಾತ್ರ ನೀವು ಮನಸ್ಸಿನಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ನೀವು ಅದನ್ನು ಬರೀಬೇಕು. ಇವರು ಬರೆದಿರುವಂಥ ಕೆಲವೊಂದು ಕೃತಿಗಳನ್ನು ಮಾತ್ರ ನಾನು ಇಲ್ಲಿ ಬರೆದಿದ್ದೇನೆ. ಜೀವನ ದರ್ಶನ, ಕೈದೀವಿಗೆ, ಅರಿವಿನ ಅಂತರಾಳ ಹಾಗೂ ವ್ಯಕ್ತಿತ್ವ. ನಿಮಗೆ ಯಾವುದು ಸುಲಭ ಅಂತ ಅನಿಸುತ್ತೋ ಆ ಒಂದು ಕೃತಿಯನ್ನು ನೀವು ಪರೀಕ್ಷೆಯಲ್ಲಿ ಬರೀಬಹುದು. ಇನ್ನು ಇವರು ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು, ಇವರ ಸಾಹಿತ್ಯ ಲೋಕದ ಸಾಧನೆಯನ್ನು ಅಥವಾ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂಥ ಅಪಾರ ಕೊಡುಗೆಯನ್ನು ಕಂಡು ಅನೇಕ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕರ್ನಾಟಕ ಸರ್ಕಾರದವರು, ಹೀಗೆ ಅನೇಕ ಜನರು ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಸಹ ನೀಡಿದ್ದಾರೆ. ಇವರಿಗೆ ಸಿಕ್ಕಿರುವಂತಹ ಮೊದಲನೆಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ, 2ನೇ ಪ್ರಶಸ್ತಿ ಗೌರವ ಫಿಲೋಸಫ್, 3ನೇ ಪ್ರಶಸ್ತಿ ಗೌರವ ಡಾಕ್ಟ್ರೇಟ್, 4ನೇ ಪ್ರಶಸ್ತಿ ಪಾಲ್ ಹ್ಯಾರಿಸ್. ಇನ್ನು ಇವರಿಗೆ ಒಂದು ರಂಗಜಂಗಮ ಎನ್ನುವಂಥ ಒಂದು ಖ್ಯಾತಿ ಸಹ ಇದೆ. ಇವ್ರಿಗಿದ್ದಂಥ ಒಂದು ಪ್ರತಿಷ್ಠಿತ ಒಂದು ಬಿರುದು ಖ್ಯಾತಿ ಯಾವುದು? ರಂಗಜಂಗಮ. ಇವಿಷ್ಟು ಈ ಕವಿಪರಿಚಯದಲ್ಲಿ ಬಂದಿರುವಂತಹ ಅಂಶಗಳು. ಮಕ್ಕಳೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಕವಿ ಕೃತಿ ಪರಿಚಯವನ್ನು ಬರೆಯಿರಿ ಅಂತ 3 ಅಂಕದ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದಾಗ ಏನಾದರೂ, ಉದಾಹರಣೆಗೆ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟರೆ ನೀವು ಅವರ ಕಾಲ, ಸ್ಥಳ, 2 ಕೃತಿ ಮತ್ತು 2 ಪ್ರಶಸ್ತಿಯನ್ನು ನೀವು ಬರೆದ್ರೆ ಒಟ್ಟು 3 ಅಂಕಗಳು ನಿಮಗೆ ಸಿಗತ್ತೆ. ಎಷ್ಟಂಕ ಸಿಗತ್ತೆ ಮಕ್ಕಳೇ? 3 ಅಂಕ. ಹಾಗಾದರೆ ಈ ಅಸಿ ಮಸಿ ಕೃಷಿ ಪಾಠದಲ್ಲಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಯಾವ ಒಂದು ವಸ್ತು ವಿಷಯವನ್ನು ಇಂದಿನ ಒಂದು ಸಮಾಜಕ್ಕೆ ಅವರು ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಅಥವಾ ಇಂದಿನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅಂತ ಅಂದರೆ, ನೋಡಿ ಮಕ್ಕಳೇ, ಅಸಿ ಅಂದರೆ ಸೈನಿಕರು, ಅಸಿ ಅಂದರೆ ಸೈನಿಕ. ಇನ್ನು ಮಸಿ ಅಂತ ಅಂದರೆ ಸಾಹಿತ್ಯ ಅಥವಾ ಲೇಖನಿ ಅಂತ ನಾವು ಕರಿತೀವಿ. ಇನ್ನು ಕೃಷಿ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ವ್ಯವಸಾಯ ಮಾಡುವಂಥವ್ರು ಯಾರು ಮಕ್ಕಳೇ? ರೈತರು ಅಲ್ವಾ, ನಾವು ಫಾರ್ಮರ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ದೇಶದ ಪ್ರಗತಿ ಆಗಬೇಕು ಅಂತ ಅಂದರೆ, ಒಂದು ದೇಶ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ನೈತಿಕವಾಗಿ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ ಅಂದರೆ, ನಾವು ಅಂದ್ಕೊಂತೀವಿ ಇಂಜಿನಿಯರ್ಸ್ ಇದ್ರೆ ಡೆವಲಪ್ಮೆಂಟ್ ಆಗುತ್ತೆ ಸರ್, ಡಾಕ್ಟರ್ಗಳಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ಸರ್, ಅಡ್ವೊಕೇಟ್ಗಳಿದ್ರೆ ಆಗುತ್ತೆ ಸರ್, ಲಾಯರ್ಗಳಿದ್ರೆ ಆಗುತ್ತೆ ಸರ್, ಟೀಚರ್ಸ್ಗಳಿದ್ರೆ ಆಗುತ್ತೆ ಸರ್, ಇನ್ನು ಸಮಾಜದಲ್ಲಿರೋ ಅನೇಕ ಕೆಲಸ ಕಾರ್ಯವನ್ನು ಮಾಡುವಂಥವ್ರಿದ್ದಾರೆ, ಅವರೆಲ್ಲ ಇದ್ರೆ ಆಗತ್ತೆ ಸರ್? ಖಂಡಿತ ಅವರೆಲ್ಲ ಇದ್ರೆ ಆಗತ್ತೆ, ಆಗಲ್ಲ ಅಂತ ಇಲ್ಲ. ಆದರೆ ದೇಶದ ಅಭಿವೃದ್ಧಿ ಇರುವಂತಹದ್ದು 3ರ ಕೈಯಲ್ಲಿ ಮಾತ್ರ. ಅದು ಯಾರು? ಸೈನಿಕ, ಸಾಹಿತಿ ಮತ್ತು ರೈತ. ಹಾಗಾದ್ರೆ ಇವತ್ತು ಈ ಅಸಿ ಮಸಿ ಕೃಷಿ ಪಾಠದಲ್ಲಿ ಸೈನಿಕರ ಕುರಿತು, ಸಾಹಿತಿಗಳ ಕುರಿತು ಅಥವಾ ಸಾಹಿತ್ಯದ ಕುರಿತು ಹಾಗೂ ರೈತರ ಕುರಿತು ನಮ್ಮ ಕವಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಏನನ್ನ ಹೇಳಿದ್ದಾರೆ, ವಸ್ತು ವಿಷಯ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಕೆ ತಯಾರಾಗಿದ್ದೀರಲ್ಲ ಮಕ್ಕಳೇ? ಓಕೆ, ನೋಡಿ, ಹಾಗಾದರೆ ಕವಿ ಈ ಒಂದು ಪಾಠದಲ್ಲಿ ಯಾವ ಥರವಾದಂಥ ಒಂದು ಪ್ರವೇಶವನ್ನು ಕವಿ ಯಾವ ಥರ ಮಾಡಿದ್ದಾರೆ ನೋಡಿ. ಭಾರತ ನಿಮಗೆಲ್ಲ ಗೊತ್ತು ಮಕ್ಕಳೇ, ಕೃಷಿ ಪ್ರಧಾನ ರಾಷ್ಟ್ರ ಅಲ್ವಾ. ಭಾರತದಲ್ಲಿ ಹೆಚ್ಚಿನ ಜನ ಯಾವ ಉದ್ಯೋಗವನ್ನು ಅವಲಂಬಿಸ್ಕೊಂಡಿದ್ದಾರೆ? ಕೃಷಿ. ಈ ದೇಶದ ಬೆನ್ನೆಲುಬು ರೈತ. ಹಗಲು ಇರಲು, ಗಾಳಿ ಮಳೆ ಚಳಿ ಗುಡುಗು ಸಿಡಿಲು, ಕಷ್ಟ ಸುಖ ಏನನ್ನು ಲೆಕ್ಕಿಸದೆ
ಹೊಲದಲ್ಲಿ ತನ್ನ ಬೆವರನ್ನ ಸುರಿಸಿ ಬೆವರಿನ ಹನಿಯನ್ನ ಭೂಮಿ ತಾಯಿಯ ಗರ್ಭದಲ್ಲಿ ಬಿಟ್ಟು ಆತ ನಮ್ಗೆ ಏನನ್ನ ಕೊಡ್ತಾನೆ, ಬೆಳೆಯನ್ನ ಬೆಳೆದು ನಮ್ಗೆ ಊಟವನ್ನ ಕೊಡ್ತಾ ಇದ್ದಾನೆ. ಆದ್ರಿಂದ ಇಡೀ ದೇಶದ ಬೆನ್ನೆಲುಬು ಯಾರು ಮಕ್ಕಳೇ? ರೈತ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ, ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ. ಯಾವಾಗ ಹಳ್ಳಿ ಅಭಿವೃದ್ಧಿ ಆಗತ್ತೋ, ಯಾವಾಗ ಗ್ರಾಮಗಳ ಅಭಿವೃದ್ಧಿ ಆಗತ್ತೋ, ಆಗ ಇಡೀ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ವಾಕ್ಯವನ್ನು ಹೇಳಿದ್ದಾರೆ. ಆದರೆ ಇಂದು ನೋಡಿ, ಹಳ್ಳಿಯ ಅಭಿವೃದ್ಧಿ ಆಗಬೇಕಂತ ಅಂದರೆ, ಸಾರಿ, ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಒಂದು ಹಳ್ಳಿಯ ಅಭಿವೃದ್ಧಿ ಮೊದಲಾಗಬೇಕು ಅಂತ ಗಾಂಧೀಜಿ ಹೇಳಿದರು. ಆದರೆ ಇವತ್ತು ಅದೇ ರೈತರ ಬದುಕು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಕಾಲಕಾಲಕ್ಕೆ ಮಳೆ ಇಲ್ಲ, ಏನಾದರೂ ಮಳೆ ಬಂದರೆ ಜೋರಾಗಿ ಬಂದು ಅತಿವೃಷ್ಟಿಯಾಗಿ ತಾನು ಬೆಳೆದಂತಹ ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತವೆ. ಇನ್ನು ಕ್ರಿಮಿನಾಶಕ ಔಷಧಿಗಳ ಸಿಂಪಡಣೆ ಸರಿಯಾಗಿ ಮಾಡೋದಕ್ಕೆ ಆಗಲ್ಲ, ಬರಗಾಲ, ಭೂಮಿ ಬಿರುಕುಬಿಡ್ತಾ ಇರತ್ತೆ, ಒಂದೊಂದ್ಸಲ ಮಳೆನೇ ಬರಲ್ಲ, ಅನಾವೃಷ್ಟಿ, ಇನ್ನು ಕಳಪೆ ಮಟ್ಟದ ಬೀಜಗಳನ್ನು ರೈತರಿಗೆ ಕೊಡುವಂಥದ್ದು, ಇನ್ನು ಬೆಳೆಗಳಿಗೆ ರೋಗಗಳು ಬರುವಂಥದ್ದು, ಇವೆಲ್ಲ ತೊಂದರೆ. ಇನ್ನು ಮುಖ್ಯವಾಗಿ ರೈತನಿಗೆ ಇರುವಂಥ ದೊಡ್ಡ ಸಮಸ್ಯೆ ಅಂತ ಅಂದರೆ ಸಾಲಬಾಧೆ. ಇನ್ನು ತಾನು ಬೆಳೆದಿರುವಂಥ ಬೆಳೆಗಳಿಗೆ ಬೆಂಬಲವಾದಂಥ ಒಂದು ಯೋಗ್ಯ ಬೆಲೆ ಇಲ್ಲದೇ ಇರೋದು, ಇವೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಇವತ್ತು ರೈತ ತಾನು ಬದುಕ್ತಾ ಇದ್ದಾನೆ. ಆದರೂ ಸಹಿತ ನಿಟ್ಟುಸಿರು ಬಿಟ್ಟು ಆತ ವ್ಯವಸಾಯವನ್ನು ಬಿಟ್ಟು ಕೂತ್ಕೊಂಡಿಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ನಮಗೆ ಆಹಾರವನ್ನು ಆತ ನೀಡ್ತಾ ಇದ್ದಾನೆ ಅಂತ ಅಂದರೆ ಅರ್ಥ ಆತ ಇನ್ನೂ ನಿರಾಶವಾದಿಯಾಗದೆ, ಇಷ್ಟೆಲ್ಲ ಸಮಸ್ಯೆಗಳು ಕಷ್ಟಗಳು ಇದ್ದರೂ ಸಹಿತ ಆತ ನಿರಾಶವಾದಿಯಾಗದೆ ಆಶಾವಾದಿಯಾಗಿ ಬಾಳನ್ನು ಸಾಗಿಸ್ತಾ ಇದ್ದಾನೆ. ಅಂದರೆ ಬೆಳೆಯನ್ನು ಬೆಳೆದು ಪ್ರತಿಯೊಬ್ಬರ ಹೊಟ್ಟೆಯನ್ನು ಇವತ್ತು ತುಂಬಿಸ್ತಾ ಇದ್ದಾನಂತ ಅಂದರೆ ಆತನಿಗೆ ಎಷ್ಟು ಗೌರವ ನಾವು ಇವತ್ತು ಕೊಡಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ನೋಡಿ, ಇವತ್ತು ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಕನಿಷ್ಠ ಸುಖದ ಬದುಕು ಸಿಗದೆ ರೈತ ಇವತ್ತು ಏನು ಮಾಡ್ಕೊತಾ ಇದ್ದಾನೆ? ಸಾಲಬಾಧೆಯನ್ನು ತಾಳಕ್ಕಾಗ್ದೇನೆ, ತಡ್ಕೊಳಕ್ಕಾಗ್ದೇನೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಅವನ ಗೋಳನ್ನು ಕೇಳುವವರು ಯಾರೂ ಇಲ್ಲ. ಯಾವುದೇ ಆಡಳಿತಗಾರ ಇರಲಿ, ರಾಜಕಾರಣಿ ಇರಲಿ, MLAಗಳಿರಲಿ, MPಗಳಿರಲಿ, ಅಂದರೆ ಗ್ರಾಮದಿಂದ ಇಡೀ ದಿಲ್ಲಿ ತನಕ ಹೋದರೂ ಸಹಿತ ಯಾವ ಒಬ್ಬ ವ್ಯಕ್ತಿನೂ ಸಹಿತ ರೈತನ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸ ಇವತ್ತು ಮಾಡ್ತಾ ಇಲ್ಲ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನು ನಾವು ಯಾರೂ ಮರೆಯಬಾರದು. ಭಾರತದ ಅಭಿವೃದ್ಧಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ ಅಂತ ಅಂದರೆ ಅದಕ್ಕೆ ಬೇಸಿಕ್ ಥಿಂಗ್ಸನ್ನು ಕೊಡ್ತಾ ಇರುವಂಥದ್ದು, ಮೂಲವಾದಂಥ ಒಂದು ವಸ್ತುವನ್ನು ಕೊಡ್ತಾ ಇರೋದು ಯಾವುದು? ಕೃಷಿ. ರೈತ ಬೆಳೆದ್ರೆ ತಾನೇ ಕಾರ್ಖಾನೆಗಳಿಗೆ ವಸ್ತು ಹೋಗ್ಬಿಟ್ಟು, ಈಗ ರೈತ ಇಲ್ಲಿ ಕಬ್ಬು ಬೆಳೆದ್ರೆ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಹೋಗ್ಬಿಟ್ಟು ಅಲ್ಲಿ ಸಕ್ಕರೆ ಉತ್ಪಾದನೆ ಆಗೋದು. ರೈತ ಹತ್ತಿ ಬೆಳೆದ್ರೆ ತಾನೇ ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಬಟ್ಟೆ ಕೈಗಾರಿಕೆಯಲ್ಲಿ ಬಟ್ಟೆ ತಯಾರಾಗೋದು. ಈ ರೀತಿಯಲ್ಲಿ ಗೊತ್ತಾಗ್ತಾ ಇದೆಯಲ್ವಾ? ಅಂದರೆ ಕಚ್ಚಾ ವಸ್ತುವನ್ನು ಕೊಡುವಂಥವ್ನು ಯಾರು ಇಲ್ಲಿ? ರೈತ. ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ಅಲ್ವಾ? ರೈತ ಬೆಳೆಯನ್ನೇ ಬೆಳೆಯಲ್ಲ, ಕಬ್ಬೇ ಬೆಳೆಯಲ್ಲ, ಅಥವಾ ಹತ್ತಿನೇ ಬೆಳೆಯಲ್ಲ, ಸೆಣಬು ಬೆಳೆಯಲ್ಲ, ಅಕ್ಕಿ ಬೆಳೆಯಲ್ಲ, ಬೇರೆ ಬೇರೆ ದವಸ ಧಾನ್ಯಗಳನ್ನೇ ಬೆಳೆಯಲ್ಲ ಅಂತ ಅಂದರೆ ಎಷ್ಟೊಂದು ಕಾರ್ಖಾನೆಗಳು ಮುಚ್ಕೊಂಡು ಬಾಗಿಲನ್ನು ಮುಚ್ಚಿ ಅವ್ರು ಎಲ್ಲಿಗೆ ಹೋಗಬೇಕಾಗತ್ತೆ? ನಿರುದ್ಯೋಗ ಸಮಸ್ಯೆ ಅಂದರೆ ಮನೆಗೆ ಹೋಗಬೇಕಾಗತ್ತೆ ಎಂಬುದನ್ನೆಲ್ಲ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು. ಇನ್ನು ಎರಡನೆಯ ಒಂದು ಅಂಶ ಅಂತ ಅಂದರೆ ದೇಶದ ರಕ್ಷಣೆಯಲ್ಲಿ ಇರುವಂತಹ ಪಾತ್ರ ಸೈನಿಕ ಅಲ್ವಾ? ಇವತ್ತು ಹಗಲಿರುಳು ಒಬ್ಬ ಯೋಧ ಅಂದರೆ ಸೈನಿಕ ತನ್ನ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಬಂಧು ಬಾಂಧವರು, ಮನೆ ಮಠ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿ, ಯಾವ ರೀತಿಯಲ್ಲಿ ಗೌತಮ ಬುದ್ಧ ಸರ್ವಸಂಗ ಪರಿತ್ಯಾಗಿಯಾಗಿ ಜ್ಞಾನಿ ಅಂತ ಅನಿಸ್ಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ನು, ಆ ರೀತಿಯಲ್ಲಿ ಒಬ್ಬ ಇವತ್ತು ಸೈನಿಕ ಗಡಿಯನ್ನು ಕಾಯ್ತಾ ಇದ್ದಾನೆ. ಗಡಿಯಲ್ಲಿ ಅಷ್ಟು ಸೈನಿಕರು ಇವತ್ತು ನಮ್ಮ ರಕ್ಷಣೆಗಾಗಿ ನಿಂತಿದ್ದಾರೆ. ಗಡಿಯಲ್ಲಿ ಇವತ್ತು ಪಾಕಿಸ್ತಾನದ ಗಡಿ ಇರಬಹುದು, ಚೈನಾದ ಗಡಿ ಇರಬಹುದು, ಬಾಂಗ್ಲಾದ ಗಡಿ ಇರಬಹುದು, ಯಾವುದೇ ದೇಶದ ಗಡಿ ಇರಬಹುದು, ಅಂದರೆ ಇವತ್ತು ಗಡಿಯಲ್ಲಿ ಸೈನಿಕರು ಇಲ್ಲ ಅಂತ ಅಂದರೆ ನಾವು ಇವತ್ತು ನೆಮ್ಮದಿಯಾಗಿ ಇವತ್ತು ಈ ಯಾವುದೇ ಒಂದು ಸ್ಥಳದಲ್ಲಿ ಇರಿ, ಮನೆಯಲ್ಲಿರಿ, ಎಲ್ಲಾದರೂ ಇರಿ, ಕೂತ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಸುಖ ಸಂಪತ್ತಿನಿಂದ ಸಂತೋಷವಾಗಿ ನಗ್ನಗ್ತಾ ಕಾಲ ಕಳೀತಾ ಇದ್ದೀವಿ ಅಂತ ಅಂದರೆ ನಾವು ಯಾರಿಗೆ ಮೊದಲನೇ ಗೌರವವನ್ನು ಕೊಡಬೇಕು? ಸೈನಿಕನಿಗೆ, ದೇಶವನ್ನು ಕಾಯುವ ಯೋಧನಿಗೆ. ಆದ್ದರಿಂದ ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ಅದು ಭೂಸೇನೆ ಇರಬಹುದು, ವಾಯುಸೇನೆ ಇರಬಹುದು, ಜಲಸೇನೆ ಇರಬಹುದು, ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದೇ ಆಗಿರಬಹುದು, ಅವರೆಲ್ಲರೂ ಸಹ ಸೈನಿಕರೇ. ರಕ್ಷಣೆ ಹಾಗೂ ವೈರಿಗಳ ದಾಳಿಗೆ ಹೆದರದೆ, ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು ಅಲ್ವಾ?
ನಾವು ಎಷ್ಟೇ ಕಷ್ಟ ಬಂದರೂ ಸಹಿತ ನಮ್ಮ ತಾಯಿನಾಡಿಗಾಗಿ, ನಮ್ಮ ಭಾರತ ಮಾತೆಗಾಗಿ ನಾವು ಹಗಲಿರುಳು ದುಡಿಯೋದಕ್ಕೆ, ನಮ್ಮ ಪ್ರಾಣವನ್ನು ನಮ್ಮ ದೇಶಕ್ಕಾಗಿ ಕೊಡೋದಕ್ಕೆ ತಯಾರಾಗಿದ್ದೀವಿ ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು ನಾವು ಮಾಡಬೇಕು. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ಒಂದು ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಅಂದರೆ ರಕ್ಷಣೆ ಹಾಗೂ ಕೃಷಿಯಲ್ಲಿ ಏನಿರಬೇಕು? ಸ್ವಾವಲಂಬನೆಯನ್ನು ಸಾಧಿಸಬೇಕು. ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧ, ಯೋಧ ಅಂದರೆ ಇಲ್ಲಿ ಯಾರು? ಸೈನಿಕ. ಯೋಧನ ಬದುಕು ಹಸನುಗೊಳ್ಳಲು ಅಂದರೆ ಚೆನ್ನಾಗಾಗೋದಕ್ಕೆ ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಅಲ್ವಾ, ನಮ್ಮ ದೇಶದಲ್ಲಿ ಅನೇಕ ಜನ ಬುದ್ಧಿವಂತರಿದ್ದಾರೆ, ತಂತ್ರಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸಾಮಾಜಿಕ ಸುಧಾರಕರಿದ್ದಾರೆ, ರಾಜಕೀಯ ಸುಧಾರಕರಿದ್ದಾರೆ, ಧಾರ್ಮಿಕ ಸುಧಾರಕರಿದ್ದಾರೆ, ಆಧ್ಯಾತ್ಮಿಕ ಸುಧಾರಕರಿದ್ದಾರೆ, ನೈತಿಕ ಸುಧಾರಕರಿದ್ದಾರೆ. ಇವರೆಲ್ಲರೂ ಸಹಿತ ಇವತ್ತು ಯಾರ ಕುರಿತು ವಿಚಾರ ವಿಮರ್ಶೆಯನ್ನು ಮಾಡಬೇಕು? ರೈತ ಮತ್ತು ಯೋಧನ ಕುರಿತು. ಇನ್ನು ಮೂರನೇ ಅಂಶ ಮಕ್ಕಳು ಹೇಳಿದ್ದೇನೆ ನಾನು, ಯಾವುದು? ಯಾವುದು? ಸಾಹಿತಿ. ಗೊತ್ತಾಗ್ತಾ ಇದೆಯಲ್ವಾ? ಮಸಿ. ಮಸಿ ಅಂತ ಅಂದ್ರೆ ಸಾಹಿತ್ಯ ಅಥವಾ ಲೇಖನ. ಸಾಹಿತಿಗಳು ಏನ್ ಮಾಡ್ತಾರೆ? ಸಾಹಿತ್ಯ ತಮ್ಮ ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು. ಅದು ಒಂದು ಲೇಖನ ಇರಬಹುದು, ಒಂದು ಕಾದಂಬರಿ ಇರಬಹುದು, ಒಂದು ಕತೆ ಇರಬಹುದು, ಕವನ ಇರಬಹುದು. ಇವುಗಳ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನು ಅದು ಏನು ಮಾಡಿ ಮುಟ್ಟಬೇಕು ಆ ಲೇಖನ, ಕಾದಂಬರಿ, ಕವನಗಳು. ಆ ರೀತಿಯಲ್ಲಿ ಯೋಧ ಮತ್ತು ರೈತನಲ್ಲಿ ಆತ್ಮಬಲವನ್ನು, ಮನೋಸ್ಥೈರ್ಯವನ್ನು ಅವರಲ್ಲಿ ತುಂಬಬೇಕು. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ಯಾರನ್ನು ಅವಲಂಬಿಸಿದೆ ಮಕ್ಕಳೇ? ಕವಿ ಹೇಳ್ತಾ ಇದ್ದಾರೆ, ಇವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದರೆ ಅದು ಎಂಜಿನಿಯರು, ಡಾಕ್ಟ್ರು, ಲಾಯರ್ಗಳು, ಅಡ್ವೊಕೇಟ್ರು ಇವರಿಂದ ಅಲ್ಲ. ಯಾರಿಂದ? ಇಡೀ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂದರೆ ಎಕ್ಸಾಂಪಲ್ ನಮ್ಮ ಭಾರತ ದೇಶನೇ. ಅರ್ಥ ಆಗ್ತಾ ಇದೆಯಲ್ವಾ? ಇಡೀ ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಅಂತ ಅಂದರೆ ನಾವು ಮೊದಲು ಗೌರವವನ್ನು, ಫಸ್ಟ್ ರಿಸ್ಪೆಕ್ಟ್ ಕೊಡಬೇಕಾಗಿರೋದು ಯಾರಿಗೆ? ಇವರ ಮೂವರಿಗೆ, ಸೈನಿಕರಿಗೆ, ಸಾಹಿತಿಗಳಿಗೆ, ರೈತರಿಗೆ. ಆದರೆ ದೇಶದ ಅಭಿವೃದ್ಧಿ ಆಗ್ತಾ ಇರೋದು ಹಸಿ, ಮಸಿ, ಕೃಷಿ. ಇವಿಷ್ಟು ಪಾಠದ ಪ್ರವೇಶದಲ್ಲಿ ಕವಿ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪಾಠ ಯಾವ ಥರ ಇದೆ? ಹಸಿಯ ಕುರಿತು ಕವಿ ಯಾವ ಥರ ವರ್ಣನೆ ಮಾಡಿದ್ದಾರೆ? ಮಸಿಯ ಕುರಿತು ಕವಿ ಯಾವ ಥರ ವರ್ಣನೆ ಮಾಡಿದ್ದಾರೆ? ಇನ್ನು ಕೃಷಿಯ ಕುರಿತು ಯಾವ ಥರ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ಈಗ ನಾವು ಮೂರು ಹಂತಗಳಲ್ಲಿ ಒಂದೊಂದು ಹಂತವನ್ನು ಈಗ ವಿವರಣಾತ್ಮಕವಾಗಿ ನಾವು ಈಗ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ದೇಶದ ಪ್ರಗತಿ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು. ಕೆಲವೊಬ್ಬರು ಇವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದರೆ, ಏನ್ ಸರ್ ತುಂಬ ಜನ ವಿಜ್ಞಾನಿಗಳಿದ್ದಾರೆ ಸರ್, ಸರ್ ತುಂಬ ಜನ ತಂತ್ರಜ್ಞಾನಿಗಳಿದ್ದಾರೆ ಸರ್, ಸರ್ ನಮ್ಮ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ ಸರ್, ಅವರಿಂದ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಖಂಡಿತ ಆಗಿರಬಹುದು, ಆಗ್ತಾ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ದೇಶದ ಅಭಿವೃದ್ಧಿ ಕೆಲವರು ಒಂದೊಂದು ಬೇರೆ ಬೇರೆ ಸಿಲಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಕೆಲವೊಬ್ಬರು ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ ಅಂತ ಒಬ್ರು ಹೇಳಿದ್ರೆ, ಇನ್ನು ಕೆಲವರು ಹೇಳ್ತಾರೆ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ದೇಶದ ಅಣೆಕಟ್ಟುಗಳು ಅಂತ ಡ್ಯಾಮ್. ಗೊತ್ತಾಗ್ತಾ ಇದೆಯಲ್ವಾ? ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟೋದೇ ದೇಶದ ಅಭಿವೃದ್ಧಿಗೆ ಕಾರಣವಾಗ್ತಾ ಇದೆ. ಇನ್ನು ಕೆಲವೊಬ್ರು ಹೇಳ್ತಾರೆ ವಿದ್ಯುತ್ ಉತ್ಪಾದನೆಯೇ ಇವೆಲ್ಲದಕ್ಕೂ ಮೂಲ, ಇವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದ್ರೆ ವಿದ್ಯುತ್ತಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತ. ನೋಡಿ ಇಲ್ಲಿ ಮಕ್ಕಳ ಒಂದು ಪ್ರಶ್ನೆ ಇದೆ, ಎರಡು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ದೇಶದ ಅಭಿವೃದ್ಧಿಯ ಕುರಿತು ಜನರಾಡುವ ಮಾತುಗಳು ಯಾವುವು ಅಂತ ಇದ್ರೆ ನೀವು ಈ ಮೂರು ಪಾಯಿಂಟ್ಸನ್ನು, ಮೂರು ಅಂಶವನ್ನು ಬರೆದ್ರೆ ನಿಮಗೆ ಎರಡು ಅಂಕ ಸಿಗತ್ತೆ. ಮೊದಲನೆಯ ಒಂದು ಅಂಶ, ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ. ಎರಡನೆಯ ಒಂದು ಅಂಶ, ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ. ಇನ್ನು ಮೂರನೆಯ ಒಂದು ಅಂಶ, ವಿದ್ಯುತ್ ಉತ್ಪಾದನೆ. ಅರ್ಥ ಆಗ್ತಾ ಇದೆಯಲ್ವಾ? ವಿದ್ಯುತ್ ಉತ್ಪಾದನೆಯೇ ಇವೆಲ್ಲದಕ್ಕೂ ಮೂಲ ಪ್ರೇರಣೆ. ಯಾವುದೆಲ್ಲದಕ್ಕೂ? ದೇಶದ ಪ್ರಗತಿ ಮತ್ತು ಜನರ ಉದ್ಧಾರ. ದೇಶದ ಪ್ರಗತಿ ಮತ್ತು ಜನರ ಉದ್ಧಾರ ಆಗ್ತಾ ಇದೆ ಅಂತ ಅಂದರೆ ಕೆಲವೊಬ್ಬರು ಜನರು ಅಂದರೆ ನಮ್ಮ ಥರ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇರೋದು ಈ ಮೂರು ಅಂಶಗಳಿಂದ ಮಾತ್ರ ಇವತ್ತು ದೇಶದ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಅರ್ಥ ಆಗ್ತಾ ಇದೆಯಲ್ವಾ? ಆದರೆ ನೋಡಿ ಮಕ್ಕಳೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳಲ್ಲೂ ಸ್ವಲ್ಪ ಗಮನ ಹರಿಸಬೇಕು. ದೇಶದ ಪ್ರಗತಿ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಮಕ್ಕಳೇ? ಹಸಿ, ಮಸಿ, ಕೃಷಿ. ಹಸಿ, ಮಸಿ, ಕೃಷಿ ಇವು ಮೂರನ್ನೂ ಸಹ ಅವಲಂಬಿಸಿದೆ ಅಂತ
ನಮ್ಮ ಹಿರಿಯರು ಹೇಳ್ತಾ ಇದ್ರು. ನೋಡಿ, ಹಿರಿಯರು ಹೇಳ್ತಾ ಇದ್ದಂಥ ಮಾತನ್ನು ಇವತ್ತಿನ ವಯಸ್ಸಿನ ಹುಡುಗರು ಅದು ಮಾತನ್ನು ಕೇಳಲ್ಲ. ಏನು ಅವ್ರ ಕಾಲ, ಅದಿದು ನಮ್ಮ ಕಾಲ ಅಂತ ಹೇಳ್ತೀವಿ. ಶುದ್ಧ ತಪ್ಪು. ಹಿರಿಯರು ಏನನ್ನು ಪಾಲಿಸ್ಕೊಂಡು ಬಂದಿದಾರಲ್ಲ, ಅದನ್ನು ಸ್ವಲ್ಪ ಆದ್ರೂ ನಾವು ಪಾಲನೆ ಮಾಡ್ಕೊಂಡು ಹೋಗಬೇಕು. ಅದನ್ನು ಮುಂದಿನ ನಮ್ಮ ಪೀಳಿಗೆಗೆ ಅದನ್ನೂ ಸಹ ಸ್ವಲ್ಪ ಒಯ್ದು ನಾವು ಕೊಡಬೇಕು. ಆದ್ದರಿಂದ ದೇಶದ ಪ್ರಗತಿ, ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹಾಗಾದ್ರೆ ಹೀಗಂದ್ರೆ ಏನು? ನೋಡಿ ಮಕ್ಕಳೇ, ಹಸಿ ಎಂದರೆ ಯುದ್ಧ. ಈಗ ಕವಿ ಶ್ರೀ ಡಾಕ್ಟರ್ ಶ್ರೀ ಪಂಡಿತಾದ ಶಿವಾಚಾರ್ಯ ಸ್ವಾಮಿಗಳು ಹಸಿಯ ಕುರಿತು ಈಗ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಹಾಗಾದ್ರೆ ಹಸಿ ಅಂದ್ರೆ ಏನು? ಹಸಿ ಎಂದರೆ ಯುದ್ಧ. ಯುದ್ಧ ಎಂದರೆ ಸೈನಿಕರು. ಯುದ್ಧ ಮಾಡೋರು ಯಾರು? ಬಲಾಢ್ಯವಾಗಿ ರಣರಂಗದಲ್ಲಿ ಹೋರಾಡೋರು ಯಾರು? ಕೆಚ್ಚೆದೆಯ ವೀರರು, ಸೈನಿಕರು ಅಲ್ವಾ? ಶೂರರು, ಧೀರರು, ಪರಾಕ್ರಮಿಗಳು ಆಗಿರುವಂತ ಧೈರ್ಯವಂತ ಸೈನಿಕರು, ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಅರ್ಪಣೆ ಮಾಡೋದಕ್ಕೆ ಸದಾ ಸಿದ್ಧರಾಗಿರುವಂತ ಸೈನಿಕರ ಬಲ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಯಾವ ದೇಶದ ಸೈನಿಕ ಪಡೆ ಅಥವಾ ದಂಡು ಬಲಿಷ್ಠವಾಗಿರ್ತವೋ, ಬಲಾಢ್ಯವಾಗಿರ್ತವೋ, ಆಗ ಬೇರೆ ದೇಶದವರು ಸುಲಭವಾಗಿ ಆ ದೇಶದ ಮೇಲೆ ಏನು ಮಾಡಲ್ಲ, ಆಕ್ರಮಣ ಮಾಡಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಅಂಶ ಇದು. ಅದು ಭೂಸೇನೆ ಆಗಿರಲಿ, ನೌಕಾಸೇನೆ ಆಗಿರಲಿ, ವಾಯುಸೇನೆ ಆಗಿರಲಿ, ಇಲ್ಲದಿದ್ದರೆ ಸೈನಿಕರ ಬಲ ಕಡಿಮೆ ಇದ್ದಾಗ, ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ, ಸೈನಿಕರ ಬಲ ಕಡಿಮೆ ಇದ್ದಾಗ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ತಾರೆ. ನೋಡಿ, ಹಿಂದೆ ನಾವು ಬ್ರಿಟಿಷರ ಗುಲಾಮರಾಗಿದ್ವಿ ಅಲ್ವಾ? ಅವರ ಕಪಿಮುಷ್ಟಿಯಲ್ಲಿದ್ವಿ, ಅವ್ರು ಹೇಳದಂತೆ ನಾವು ಕೇಳುವ ಕೈಗೊಂಬೆಗಳಾಗಿದ್ವಿ. ಆದರೆ ಅನೇಕ ಮಹಾನ್ ಪುರುಷರು, ಅನೇಕ ಶೂರರು, ಧೀರರು, ಪರಾಕ್ರಮಿಗಳಾದಂತಹ ಅನೇಕ ಜನ ಮಹಾನ್ ಪುರುಷರು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಹೀಗೆ ಅನೇಕ ಒನಕೆ ಓಬವ್ವ ಆಗಿರ್ಬೋದು, ಅನೇಕ ಜನ ತಮ್ಮ ಪ್ರಾಣವನ್ನು, ತನು ಮನ ಧನ ಪ್ರಾಣವನ್ನು ಸಹ ನಮ್ಮ ದೇಶಕ್ಕಾಗಿ ಅರ್ಪಣೆ ಮಾಡಿ ನಮ್ಮನ್ನು ಸ್ವಾತಂತ್ರ್ಯ ಬರೋ ಥರ, ಅಂದರೆ ಸ್ವತಂತ್ರನನ್ನು ಮಾಡಿ ಬ್ರಿಟಿಷರನ್ನು ಏನು ಮಾಡಿದ್ವಿ, ನಮ್ಮ ದೇಶದಿಂದ ಒದ್ದು ಓಡಿಸ್ಬಿಟ್ವಿ. ಅಲ್ಲಿಂದ ನಾವು ಏನು ಮಾಡಿದ್ವಿ, ಸ್ವತಂತ್ರರಾಗಿದ್ವಿ. ನೋಡಿ, ಅಂದರೆ ಆಗೊಂದು ಕೆಚ್ಚದೆಯ ಧೈರ್ಯತನವನ್ನು ತೋರಿಸಿಲ್ಲ ಅಂತ ಅಂದರೆ ಬ್ರಿಟಿಷರನ್ನು ಒದ್ದು ಓಡಿಸೋಕೆ ಆಗ್ತಾ ಇತ್ತಾ? ಬ್ರಿಟಿಷರನ್ನು ಅವ್ರ ದೇಶಕ್ಕೆ ಓಡಿಸೋಕೆ ಆಗ್ತಾ ಇತ್ತಾ ಮಕ್ಕಳೇ? ಖಂಡಿತ ಇಲ್ಲ. ಅಂದರೆ ನಮ್ಮ ಅವ್ರು ನಮ್ಮನ್ನು ಗುಲಾಮರನ್ನಾಗಿ ಮಾಡ್ಕೊಂಡಿದ್ರು. ಕ್ರಮೇಣ ನಾವೇನು ಮಾಡಿದ್ವಿ, ವಿಚಾರ ಮಾಡಿದ್ವಿ ಅಲ್ವಾ? ತಕ್ಕಡಿ ಹಿಡ್ಕೊಂಡ್ಬಂದ್ರು ನಮ್ಮ ದೇಶಕ್ಕೆ ವ್ಯಾಪಾರ ಮಾಡೋ ಸಲುವಾಗಿ. ಅವ್ರು ಏನು ಮಾಡಿದ್ರು, ನಮ್ಮನ್ನೇ ಪೂರ್ತಿ ದೇಶವನ್ನು ಕಬಳಿಸಬೇಕು ಅಂತ ವಿಚಾರ ಮಾಡಿದ. ನಾವು ಬಿಟ್ಕೊಟ್ವ? ಇಲ್ಲ. ನಾವು ಯಾರು ಮಕ್ಕಳೇ? ಭಾರತಾಂಬೆಯ ಕೆಚ್ಚದೆಯ ಪುತ್ರರು ನಾವು. ನಾವು ಯಾವುದಕ್ಕೂ ಭಯ ಪಡೋರಲ್ಲ. ಆದುದರಿಂದ ಈ ದೇಶದ ರಕ್ಷಣೆ ಮಾಡೋರು ಯಾರು ಮಕ್ಕಳೇ? ಸೈನಿಕರು. ಸೈನಿಕರ ಬಲ ಪ್ರಬಲವಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನು ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಇಲ್ಲ ಅಂತ ಸೈನಿಕರ ಬಲ ಅಥವಾ ಏನಾದರೂ ಯಾವುದಾದ್ರೂ ಒಂದು ಸೈನ್ಯ ಸ್ವಲ್ಪ ವೀಕ್ನೆಸ್ ಅಥವಾ ಸ್ವಲ್ಪ ಏನಾದರೂ ದುರ್ಬಲವಾಗಿದೆ ಅಂತ ಅಂದ್ಕೊಂಡ್ರೆ ಅದೇ ವೀಕ್ನೆಸ್ಸನ್ನು ನೋಡಿ ಏನು ಮಾಡ್ತಾರೆ, ಬೇರೆ ದೇಶವರು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶವನ್ನು ಅಥವಾ ನಮ್ಮ ಒಂದು ಭೂಮಿಯನ್ನು ಕಬಳಿಸಿಕೊಂಡು ಸರ್ವಾಧಿಕಾರಿಯಂತೆ, ಅಂದರೆ ತಾವೇ ದರ್ಪ, ನಮ್ಮ ಮುಂದೆ ಯಾರೂ ಇಲ್ಲ ಅನ್ನೋ ಥರ ಗೊತ್ತಾಗ್ತಾ ಇದೆಯಲ್ವಾ, ಡಿಕ್ಟೇಟರ್ಶಿಪ್. ಆದುದರಿಂದ ನಮ್ಮ ರಕ್ಷಣಾ ಪಡೆ ಏನಾಗಿರಬೇಕು, ಪ್ರಬಲವಾಗಿರಬೇಕು. ನಮ್ಮ ರಕ್ಷಣಾ ಪಡೆ ಪ್ರಬಲವಾಗಿದ್ದಾಗ ಬೇರೆ ಯಾವ ದೇಶದವರು ನಮ್ಮ ಮೇಲೆ ಏನು ಮಾಡಲಿಕ್ಕಾಗಲ್ಲ, ಆಕ್ರಮಣ ಮಾಡೋದಕ್ಕಾಗಲ್ಲ. ನಮ್ಮನ್ನು ಅವರು ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸರ್ವತಾ ಸಾಧ್ಯವಿಲ್ಲ ಮಕ್ಕಳೇ. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವವರು ಸಹ ಇದ್ದಾರೆ. ಯಾವ ಕಾರಣವೂ ಗೊತ್ತಿಲ್ಲ ಅಂದರೆ ನಮ್ಮ ದೇಶದ ಬಜೆಟ್ಟಿನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನಾವು ಕಾಣಬಹುದು. ಇವತ್ತು ನಮ್ಮ ದೇಶ, ಯಾಕಂತಂದ್ರೆ ಇವತ್ತು ಭಾರತ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಅಂದರೆ ಸುತ್ತಮುತ್ತಲು ಅನೇಕ ವೈರಿ ರಾಷ್ಟ್ರದವರಿದ್ದಾರೆ. ಆ ವೈರಿ ರಾಷ್ಟ್ರದವರನ್ನೆಲ್ಲ ಬಗ್ಗುಬಡಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಬಜೆಟ್ಟಿನಲ್ಲಿ ಹೆಚ್ಚಿನ ಒಂದು ಭಾಗವನ್ನು ಏನಕ್ಕಾಗಿ ವಿನಿಯೋಗಿಸಿದ್ದಾರೆ, ಶಿಕ್ಷಣಕ್ಕೆ ವಿನಿಯೋಗಿಸಿಲ್ಲ, ತಂತ್ರಜ್ಞಾನಕ್ಕೆ ವಿನಿಯೋಗಿಸಿಲ್ಲ, ವಿಜ್ಞಾನ ಕ್ಷೇತ್ರಕ್ಕೆ ವಿನಿಯೋಗಿಸಿಲ್ಲ ಮಕ್ಕಳೇ, ರಕ್ಷಣಾ ಇಲಾಖೆಗೆ ವಿನಿಯೋಗಿಸಿದ್ದಾರೆ. ಯಾವ ದೇಶದ ರಕ್ಷಣಾ ಪಡೆ ಅಥವಾ ಸೈನಿಕರ ಬಲ ಅಥವಾ ದಂಡು ಅಂತ ನಮ್ಮ ಗುಂಪು ಅಂತ ಏನು ಕರಿತೀವಿ, ಆ ಪ್ರಬಲವಾಗಿದ್ದಾಗ ಯಾವ ದೇಶವೂ ಸಹ ಏನು ಒಂದು ಕಡ್ಡಿ ಸಹಿತ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು
ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಸಿ ಅಥವಾ ಸೈನಿಕ ಅಥವಾ ಯುದ್ಧ ಎನ್ನುವಂತಹ ಅಂಶದಲ್ಲಿ ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾದ್ರೆ ಇನ್ನು ಮಕ್ಕಳೇ ಎರಡನೆಯ ಒಂದು ಅಂಶ ಏನು? ಕವಿ ವಿಶ್ಲೇಷಣೆ ಮಾಡಿರುವಂತಹ ಎರಡನೇ ಒಂದು ಅಂಶ ಮಸಿ. ನೋಡಿ ಮಕ್ಕಳೇ, ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.